ಸಿ ಇನ್ನು ಮುಂದಿನ ಸುದ್ದಿ ಜೆ ಬಿಜೆಪಿ ಅಭ್ಯರ್ಥಿ ರತ್ನಾ ಮಾಮನಿ ನಾಮಪತ್ರ ಅಂಗೀಕಾರ ಆಗಿದೆ ಬೆಳಗಾವಿ ಜಿಲ್ಲೆ ಸವದತ್ತಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ರತ್ನ ಅವರ ಅಫಿಡವಿಟ್ಗೆ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷ ಆಕ್ಷೇಪವನ್ನು ವ್ಯಕ್ತಪಡಿಸಿತ್ತು ವಕೀಲರ ವಾದವನ್ನು ಆಲಿಸಿದ ಚುನಾವಣಾಧಿಕಾರಿ ನಾಮಪತ್ರ ಕ್ರಮಬದ್ಧವಾಗಿದೆ ಅಂತ ಸ್ವೀಕರಿಸಿದರೆ ಅಂಗೀಕರಿಸಿದ್ದಾರೆ ಈ ಬಗ್ಗೆ ಮಾತನಾಡಿರತಕ್ಕಂಥ ರತ್ನ ಮಾಮನಿ ಅವರು ನಾಮಪತ್ರ ಕ್ರಮಬದ್ಧವಾಗಿತ್ತು ಎದುರಾಳಿ ಅಭ್ಯರ್ಥಿಗಳು ಗೊಂದಲ ಮಾಡಿದ್ದಾರೆ ನನ್ನ ಮನಸ್ಸಿಗೆ ತುಂಬ ನೋವಾಗಿದೆ ಹದಿನೈದು ವರ್ಷ ರಾಜಕೀಯ ಹೇಗೆ ಕಳೆದಿದ್ದೇವೆ ಗೊತ್ತಾಗ್ತಾ ಇಲ್ಲ ಯಜಮಾನ್ರು ಹಾಕಿಕೊಟ್ಟ ದಾರಿಯಲ್ಲಿ ನಾನು ಸರಿಯಾಗಿ ಕೆಲಸ ಮಾಡ್ತೇನೆ ಅನ್ನೋದು ಮಾತನ್ನ ಹೇಳಿದರು ಇದೇ ವೇಳೆ ಮಾತನಾಡಿರುವ ಕಾಂಗ್ರೆಸ್ ಅಭ್ಯರ್ಥಿ ವಿಶ್ವಾಸ ವಿಶ್ವಾಸ ವೈದ್ಯ ರಾಜಕೀಯ ಒತ್ತಡದಿಂದ ಸವದತ್ತಿ ಬಿಜೆಪಿ ಅಭ್ಯರ್ಥಿ ರತ್ನ ನಾಮಪತ್ರವನ್ನು ಅಧಿಕಾರಿಗಳು ಸ್ವೀಕರಿಸಿದ್ದಾರೆ ಅನ್ನೋ ಒಂದು ಆರೋಪವನ್ನು ಮಾಡಿದರು ಫಾರ್ಮ್ ನಂಬರ್ ಇಪ್ಪತ್ತಾರರ ಅಡಿ ಸರಿಯಾಗಿ ನಾಮಪತ್ರ ಸಲ್ಲಿಸಿರ್ಲಿಲ್ಲ ಹೀಗಾಗಿ ನಾವು ಆಕ್ಷೇಪಣೆ ಸಲ್ಲಿಸಿದ್ದೆವು ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಈ ನಡುವೆ ಸತೀಶ್ ಜಾರಕಿಹೊಳಿ ಕೂಡ ಮಾತನಾಡಿದ್ದು ದೇಶದಲ್ಲಿ ಎಲ್ಲಿಯೂ ಕೂಡ ಬಿ ಜೆ ಪಿ ಅಭ್ಯರ್ಥಿಗಳ ನಾಮಪತ್ರ ತಿರಸ್ಕಾರ ಆಗಿಲ್ಲ ಅಂತ ವ್ಯಂಗ್ಯವನ್ನು ಆಡಿದ್ದಾರೆ ಈಗ ಕನಕ್ಪುರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ರು ಡಿ ಶಿ ಸುರೇಶ್ ಅವರ ನಾಮಪತ್ರ ಈಗ ತಿರಸ್ಕಾರ ಆಗಿದೆ ಯಾಕಂದರೆ ಡಿ ಕೆ ಸುರ ಡಿ ಕೆ ಶಿವಕುಮಾರ್ ಅವರ ನಾಮಪತ್ರ ಅಂಗೀಕಾರ ಆಗಿತ್ತು ಹೀಗಾಗಿ ಒಂದೇ ಪಕ್ಷದಿಂದ ಎರಡು ನಾಮಪತ್ರ ಸಲ್ಲಿಸಿದ್ರಿಂದ ಡಿ ಕೆ ಸುರೇಶ್ ಅವರ ನಾಮಪತ್ರ ತಿರಸ್ಕಾರ ಆಗಿದೆ ಡಿ ಕೆ ಶಿವಕುಮಾರ್ ಈಗ ಕನಕ್ಪುರದ ಕಣದಲ್ಲಿ ಇದ್ದಾರೆ ಅಲ್ಲಿಗೆ ಡಿ ಕೆ ಶಿವಕುಮಾರ್ ವರ್ಸಸ್ ಅಶೋಕ್ ಕನಕ್ಪುರ್ದಲ್ಲಿ ರತ್ನಾ ಈಗ ಲೆಕ್ಕಾಚಾರ ಆಯ್ತು ಚೆನ್ನಾಗಿದೆ ಇಡೀ ದೇಶದಲ್ಲಿ ಅವರು ರಿಜೆಕ್ಟ್ ಆಗಿಲ್ಲ ಕಾಂಗ್ರೆಸ್ ಅವ್ರದ್ದು ರಿಜೆಕ್ಟ್ ಆದಂತ ಉದಾಹರಣೆ ಇದೆ ಹೇಳಿದ್ದಾರೆ ಮಾಡಕ್ಕಾಗತ್ತೆ ಚುನಾವಣಾ ಆಯೋಗವನ್ನ ಬಿಜೆಪಿ ಅವರು ದುರುಪಯೋಗ ಮಾಡಿರೋ ಆರೋಪವನ್ನ ಮಾಡ್ತಿದ್ರು ಕಾಂಗ್ರೆಸ್ ಅವರು ಈಗ ಆಯೋಗದ ಮೇಲೆ ಆರೋಪ ಮಾಡುತ್ತವ್ರೆ ಹ್ಮ್ ಅದೇನೋ ಮಾಡೋಕ್ಕಾಗ ಚುನಾವಣೆ ಹೇಳ್ತಾರೆ ಇವಿಎಂ ಕಾರ್ಡ್ ಒಂದಷ್ಟು ಸೋಶಲ್ ಮೀಡಿಯಾ ಇವಿಎಂ ಹೊಸ ಇವಿಎಂ ಗಳು ಹಾಕಿದ್ದಾರೆ ಈಗ ಹೊಸ ಇವಿಎಂ ಗಳನ್ನ ಯಾಕಂದ್ರೆ ಆರೋಪ ಹಿನ್ನೆಲೆ ಒತ್ತಾಯ ಮಾಡಿದ್ರು ಬೇರೆ ರಾಜ್ಯದಲ್ಲಿ ಬಿಜೆಪಿ ಗೆದ್ದಂತ ರಾಜ್ಯದಲ್ಲಿ ಬಳಸ್ತಂತ ಹಾಗಾಗಿ ಹೊಸ ಇವಿಎಂ ಗಳೇ ಬಂದಿದೆ ಈ ತಿರಸ್ಕಾರ ಪುರಸ್ಕಾರ ಅಂದ್ರೆ ಊರ್ಜಿತ ಅನೂರ್ಜಿತ ನಾಮಪತ್ರ ಸಂಬಂಧಪಟ್ಟಂಗೆ ಅದು ಕೂಡ ಒಂದು ಆರೋಪ ನಡೀತಿರುತ್ತೆ ಸಹಜ ಅಂಡ್ ಕನಕಪುರ ಡಿ ಕೆ ಶಿವಕುಮಾರ್ ವರ್ಸಸ್ ಆರ್ ಅಶೋಕ್ ಡಿ ಕೆ ಶಿವಕುಮಾರ್ ಅಷ್ಟೇ ಅಲ್ವಾ ಅಲ್ವಾ ವರ್ಸಸ್ ಅಂದ್ರೆ ಇಬ್ಬರ ನಡುವಿನ ಮದಗಜಗಳ ಕಾಳಗ ಡಿ ಕೆ ಶಿವಕುಮಾರ್ ಮುಂದೆ ಕಂಟೆಸ್ಟ್ ಮಾಡಿದ್ದಾರೆ ಅಷ್ಟೇ ಯಾರು ಆರ್ ಅಶೋಕ್ ಕಾಳಗ ಏನಲ್ಲ ಇಲ್ಲ ಅಂದ್ರೆ ಯುದ್ಧ ಏನಲ್ಲ ವರುಣ ಅಷ್ಟು ಯುದ್ಧ ಇಲ್ಲ ವರುಣ ಅಲ್ಲ ನೀವು ಯಾವ ಕ್ಷೇತ್ರಕ್ಕೂ ಕಂಪೇರ್ ಮಾಡಂಗಿಲ್ಲ ಯಾಕೆ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚಲ್ ಲೀಡ್ ಆಗಿ ಗೆಲ್ಲೋದು ಯಾರು ಅಂದ್ರೆ ಡಿ ಕೆ ಶಿವಕುಮಾರ್ ಈಗ್ಲೂ ಈಗ್ಲೂ ಬರ್ದಿಟ್ಕೊಳ್ಳಿ ಹ್ಮ್ ಹಂಗೆಲ್ಲ ಹೇಳಂಗಿಲ್ಲ ನಾವಾಯ್ತಾ ಅಲ್ಲ ಅತ್ರ ಅವ್ರ ಕಾನ್ಫಿಡೆನ್ಸ್ ಇದೆ ನಾವಲ್ಲ ಅವರೇ ಹೇಳ್ತಾರದು ಡಿ ಕೆ ಸಿರಿ ಹೇಳ್ತಾರದು ಡಿ ಕೆ ಶುಕ್ರಮ ಒಂದು ಲಕ್ಷ ಲಿಡ್ ಗೆಲ್ತೀವಿ ಅಂತ ಹೇಳ್ತಾವ್ರೆ ಹೌದು ಹಾಗಾಗಿ ಅವರು 1 ಲಕ್ಷ ಲಿಡ್ ಗೆಲ್ತಾರೆ ಅಂದ್ರೆ ನೀವು ಅದೇಂಗೆ ಅದನ್ನ ಕಾಳಗಾ ಅಂತೀರಿ ಅದೇಂಗೆ ಸಮರ ಅಂತೀರಿ ಇವ್ರು ಹೇಳ್ತಾರೆ ನಾನು ಗೆಲ್ತೀನಿ ಅಂತ ಯಾರು ಅಶೋಕ ಎಲ್ಲಿ ಗೆಲ್ತಾರಂತೆ ಅಲ್ಲೇ ಕಮಿಕಪುರದಲ್ಲ ಕಮಿಕಪುರದಲ್ಲೇ ಗೆಲ್ತೀನಿ ಅಂತ ನಿಮ್ಮ ಬೈಟ್ ಕೊಟ್ಟವರ ಅದನ್ನ ಆ ಬೈಟ್ ಎಲ್ಲಿ ರೆಕಾರ್ಡ್ ಆಗಿ ಹೇಳಿದಾರೆ ಅದನ್ನ ಹ್ಮ್ ತುಂಬಾ ಸಲ ಹೇಳಿದರು ನಾನು ಅಂತ ಜೋರಾಗಿ ಹೌದು ಹೌದು ಅದೇ ನಾನು ಕನಕಪುರದಲ್ಲಿ ಗೆಲ್ತೇನೆ ಅಂತ ಹೇಳವ್ರ ಬುದ್ರೆ ಗೆಲ್ತೀನಿ ಅಂತ ಹೇಳಿದ್ರೆ ಜನ ನನ್ಗೆ ಆಶೀರ್ವಾದ ಮಾಡ್ದಾಗ ಗೆಲ್ತೀನಿ ಅಂತ ಹೇಳಿದಾರೆ ಆ ಬೈಟ್ ನ ಸೇವ್ ಮಾಡಿ ಇಟ್ಟಿರಿ ದಿನ ಪ್ಲೇ ಮಾಡೋಣ ಆಯ್ತು ನೋಡೋಣ